ಹಾಯ್ ಹಲೋ ಎಲ್ರಿಗೂ, ಗುಡ್ ಮಾರ್ನಿಂಗ್, ನಮಸ್ತೆ. ಇವನ ಹೆಸರು ಭೀಮಾ, ನಮ್ಮನೆಯ ಮುದ್ದು ಹುಡುಗ. ಇವತ್ತು ಆ್ಯಕ್ಚುಲಿ ಲೇಟ್ ಆಗಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ ಬೇಗ ಎದ್ದೇಳಕ್ಕೆ, ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ನಾನು ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಎಳೆ ಬಿಸಿಲಲ್ಲಿ ಕುತ್ಕೊಂಡ್ರೆ ಬಾಡಿ ಫ್ರೆಶು ಆಗುತ್ತೆ, ಹಾಗೆ ನಿದ್ದೆ ಕೂಡ ಹೋಗುತ್ತೆ. ಇಷ್ಟು ದಿನದಿಂದ ಸುಮ್ಮನೆ ಕೂತು ಕೂತು ಬಾಡಿ ಫುಲ್ಲು ರಿಜಿಡ್ ಆಗಿಬಿಟ್ಟಿದೆ. ಅದಕ್ಕೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋದ್ರ ಮೂಲಕ ಡೇನ ಸ್ಟಾರ್ಟ್ ಮಾಡಿದ್ರೆ ಲಾಂಗರ್ ಟೈಮ್ ತನಕ ಕನ್ಸಿಸ್ಟೆಂಟ್ ಆಗಿರ್ಬೋದು ಅಂತ ಒಂದು ಸ್ವಲ್ಪ ಸ್ವಲ್ಪ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ನನ್ನ ಫಸ್ಟ್ ಸ್ಲಾಟ್ ಎಕನಾಮಿಕ್ಸಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಎಕನಾಮಿಕ್ಸ್ ನಂಗೆ ಸ್ವಲ್ಪ ಬೋರಿಂಗ್ ಅನ್ಸೋದ್ರಿಂದ ಫಸ್ಟೇ ಅದನ್ನು ಓದ್ಬಿಟ್ರೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಕನಾಮಿಕ್ಸ್ನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಓದನ್ನ. ಟ್ಯಾಕ್ಸಲ್ಲಿ ಕೆಲವೊಂದು ಟರ್ಮ್ಸ್ಗಳಿದ್ದಾವೆ, ಆ ಟರ್ಮ್ಸ್ಗಳು ಏನು ಅಂತ ತಿಳ್ಕೊಳ್ಳೋಣ ಇವತ್ತು. ಫಸ್ಟ್ ಬಂದುಬಿಟ್ಟು ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು? ಈ ಟ್ಯಾಕ್ಸು ನಾವು ಏನು ಇಂಡಿವಿಜುವಲ್ ಅಥವಾ ಒಂದು ಆರ್ಗನೈಸೇಷನ್ ಆಗಿ ಗೌರ್ಮೆಂಟ್ಗೆ ನಾವು ಡೈರೆಕ್ಟಾಗಿ ಪೇ ಮಾಡ್ತೀವಿ, ಇದು ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್. ಕಾರ್ಪೊರೇಟ್ ಟ್ಯಾಕ್ಸ್ ಬಂದುಬಿಟ್ಟು ದೊಡ್ಡ ದೊಡ್ಡ ಪಬ್ಲಿಕ್ ಮತ್ತು ಪ್ರೈವೇಟ್ ಕಂಪ್ನೀಸ್ಗಳೇನಿರ್ತವೆ ಅವರಿಗೆ ಬಂದಂಥ ಪ್ರಾಫಿಟ್ ಏನಿದೆ ಆ ಪ್ರಾಫಿಟ್ ಮೇಲೆ ಅವರು ಟ್ಯಾಕ್ಸ್ಗಳನ್ನು ಪೇ ಮಾಡ್ತಾರೆ. ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸಲ್ಲಿ ಕಂಪ್ನಿಗಳು ತನ್ನ ಶೇರ್ ಹೋಲ್ಡರ್ಸ್ಗೆ ಪ್ರಾಫಿಟ್ಟಲ್ಲಿ ಬಂದಂತಹ ಕೆಲವು ಪರ್ಸೆಂಟೇಜ್ನ ಡಿವಿಡೆಂಟಾಗಿ ಶೇರ್ ಹೋಲ್ಡರ್ಸ್ಗೆ ಕೊಡುತ್ತೆ. ಆ ಡಿಸ್ಟ್ರಿಬ್ಯೂಷನ್ ಏನು ಮಾಡ್ತಾರೆ, ಆ ಡಿಸ್ಟ್ರಿಬ್ಯೂಷನ್ ಮೇಲೆ ಕಟ್ಟುವಂತಹ ಟ್ಯಾಕ್ಸನ್ನು ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟು ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್. ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸು ಝೀರೋ ಟ್ಯಾಕ್ಸ್ ಕಂಪನೀಸ್ ಮೇಲೆ ಹಾಕ್ತಾರೆ. ಈ ಝೀರೋ ಟ್ಯಾಕ್ಸ್ ಕಂಪನೀಸ್ ಏನಪ್ಪ ಅಂದರೆ ಟ್ಯಾಕ್ಸ್ಗಳನ್ನು ಕಟ್ಟೋದನ್ನು ಅವಾಯ್ಡ್ ಮಾಡಬೇಕು ಅಂತ, ತಮಗೆ ಪ್ರಾಫಿಟ್ಟೇ ಬಂದಿಲ್ಲ ಅಥವಾ ನಾವು ಈ ಪ್ರಾಫಿಟ್ನ ಇಲ್ಲಿಲ್ಲಿ ಖರ್ಚು ಮಾಡಿದ್ದೀವಿ ಸೊ ನಮ್ಮ ಹತ್ರ ಇವಾಗ ಇಷ್ಟೇ ಉಳಿದಿರೋದು ಅಂತ ಏನು ತಪ್ಪಾಗಿ ತೋರಿಸ್ಕೊಳ್ತಾವೋ ಅಂಥ ಕಂಪನಿ ಮೇಲೆ ಬುಕ್ ಪ್ರಾಫಿಟ್ ಅಂತ ಏನಿರುತ್ತೆ ಅಂದರೆ ಅವರು ತಮಗೆ ಬಂದಿರುವಂತಹ ಪ್ರಾಫಿಟ್ಟಲ್ಲಿ ಖರ್ಚು ಮಾಡೋಕ್ಕೂ ಮುಂಚೆ ಅವ್ರ ಹತ್ರ ಎಷ್ಟಿತ್ತೋ ಆ ಬುಕ್ ಪ್ರಾಫಿಟ್ ಮೇಲೆ ಅವರಿಗೆ ಟ್ಯಾಕ್ಸನ್ನು ಹಾಕ್ತಾರೆ, ಅದನ್ನು ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಕ್ಯಾಪಿಟಲ್ ಅಂತ ಫಸ್ಟು ಅದನ್ನು ಬ್ರೇಕ್ ಮಾಡ್ಕೊಂಡು ಹೋದಾನ. ಕ್ಯಾಪಿಟಲ್ ಅಂದ್ರೂ ಕ್ಯಾಪಿಟಲ್ ಅಸೆಟ್ ಅಂದರೆ ಯಾವುದಾದರೂ ಒಂದು ಅಸೆಟ್ ಅಥವಾ ಪ್ರಾಪರ್ಟಿ ಅಥವಾ ಮನೆ ಏನಾದರೂ ನಿಮ್ಮ ಹತ್ರ ಇದ್ದರೂ ಅದನ್ನು ನೀವು ಫ್ಯೂಚರಲ್ಲಿ ಅದನ್ನು ಸೇಲ್ ಮಾಡಿದಾಗ ಅದರಿಂದ ನಿಮಗೆ ದುಡ್ಡು ಬರುತ್ತೆ ಅಥವಾ ಪ್ರಾಫಿಟ್ ಬರುತ್ತೆ ಅಂತಂದರೆ ಅದನ್ನು ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಸೊ ಗೇನ್ ಅಂತ ಗೇನ್ ಅಂದರೆ ಏನು? ಪ್ರಾಫಿಟ್, ನಿಮಗೆ ಬಂದಿರೋ ಪ್ರಾಫಿಟ್. ಸೊ ಕ್ಯಾಪಿಟಲ್ ಅಸೆಟ್ಟಿಂದ ನಿಮಗೆ ಬಂದಂತಹ ಗೇನ್ ಅಥವಾ ಪ್ರಾಫಿಟ್ ಮೇಲೆ ಟ್ಯಾಕ್ಸನ್ನು ಹಾಕ್ತಾರಲ್ವಾ, ಅದನ್ನು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರಿತೀವಿ. ಇದರಲ್ಲಿ ಎರಡು ಥರ ಇದೆ, ಒಂದು ಲಾಂಗ್ ಟರ್ಮ್, ಇನ್ನೊಂದು ಶಾರ್ಟ್ ಟರ್ಮ್. 36 ತಿಂಗಳುಗಳಿಗಿಂತ ಜಾಸ್ತಿ ನೀವು ಆ ಪ್ರಾಪರ್ಟಿನ ಜೊತೇಲಿ ಇಟ್ಕೊಂಡು ಅದಾದಮೇಲೆ ಮಾರಿದ್ರೆ ಅದಕ್ಕೆ ಬಂದಂತಹ ಪ್ರಾಫಿಟ್ ಮೇಲೆ ಹಾಕೋದು ಕ್ಯಾಪಿಟಲ್ ಗೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. 36 ತಿಂಗಳ ಒಳಗಡೆನೇ ನೀವು ಅದನ್ನು ಮಾರಿದ್ರೆ ಅದನ್ನು ಶಾರ್ಟ್ ಟರ್ಮ್ ಅಸೆಟ್ ಅಂತ ಕರಿತೀವಿ. ನೆಕ್ಸ್ಟು ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದರೆ ಭದ್ರತಾ ವಹಿವಾಟು ತೆರಿಗೆ. ಸ್ಟಾಕ್ ಎಕ್ಸ್ಚೇಂಜಸ್ ಮೇಲೆ ನೀವು ಮಾಡುವಂತಹ ಟ್ರಾನ್ಸಾಕ್ಷನ್ಸ್ಗೆ ಅದ್ರ ಮೇಲೆ ನೀವು ಕಟ್ಟುವಂತಹ ಟ್ಯಾಕ್ಸ್ನ ಸೆಕ್ಯುರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಸೆಕ್ಯುರಿಟೀಸ್ ಅಂದರೆ ಸ್ಟಾಕ್ ಎಕ್ಸ್ಚೇಂಜಸ್ಗಳ ಮೇಲೆಲ್ಲ ನೀವೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತೀರಲ್ವಾ ಅದನ್ನು. ನೆಕ್ಸ್ಟು ಕೊಮಾಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದರೆ ಕೆಲವು
ಉತ್ಪನ್ನಗಳ ಟ್ರಾನ್ಸಾಕ್ಷನ್ ಏನು ಮಾಡ್ತಾರೆ, ಅಥವಾ ಎಕ್ಸಾಮ್ ನೀವು ಪರ್ಚೇಸ್ ಮಾಡೋದು ಅಥವಾ ಸೇಲ್ ಮಾಡೋದು, ಈ ಪ್ರಾಸೆಸ್ಸಲ್ಲಿ ನೀವು ಪ್ರಾಸೆಸ್ ಏನು ಮಾಡ್ತೀರಾ, ಇದ್ರ ಮೇಲೆ ನೀವು ಕಟ್ಟುವಂತಹ ಟ್ಯಾಕ್ಸನ್ನು ಕೊಮೋಡಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟು, ಜನರಲ್ ಆ್ಯಂಟಿ ಅವಾಯ್ಡೆನ್ಸ್ ರೂಲಲ್ಲಿ ಟ್ಯಾಕ್ಸ್ನ ಕಟ್ಟದೆ ಅದನ್ನು ಅವಾಯ್ಡ್ ಮಾಡ್ತಿರ್ತಾರಲ್ಲ ಅಂಥವ್ರ ಮೇಲೆ ಕಂಡುಹಿಡೋದಕ್ಕೋಸ್ಕರನೇ ಈ ಜನರಲ್ ಆ್ಯಂಟಿ ಅವಾಯ್ಡೆನ್ಸ್ ರೂಲ್ ಅಂತ ತೊಗೊಂಡು ಬಂದಿದ್ದಾರೆ. ಇದರಲ್ಲಿ ಯಾರ್ಯಾರು ಟ್ಯಾಕ್ಸ್ನ ಪೇ ಮಾಡ್ತಿಲ್ಲ, ಯಾಕೆ ಪೇ ಮಾಡ್ತಿಲ್ಲ, ಅಥವಾ ಕರಪ್ಷನ್ ಏನಾದರೂ ಆಗ್ತಿದೆಯಾ ಅಂತ ಅದನ್ನು ಚೆಕ್ ಮಾಡೋದಕ್ಕೆ ಇದನ್ನು ತೊಗೊಂಡು ಬಂದಿದ್ದಾರೆ. ಇದರಲ್ಲಿ ಒಫಿಷಿಯಲ್ಸ್, ಟ್ಯಾಕ್ಸ್ ಒಫಿಷಿಯಲ್ಸ್ ಏನಿರ್ತಾರೆ ಅವ್ರಿಗೆ ಪವರ್ ಕೂಡ ಕೊಟ್ಟಿರ್ತಾರೆ. ಅಕಸ್ಮಾತ್ ಯಾವುದಾದ್ರೂ ಕಂಪ್ನಿಗಳು ಟ್ಯಾಕ್ಸ್ ಕಟ್ಟೋದನ್ನು ತಪ್ಪಿಸ್ಕೋಬೇಕು ಅಂತಲೇ ಆ ಕಂಪ್ನಿನ ನಡೆಸ್ತಾ ಇದ್ದರೆ ಅಂಥವರಿಗೆ ಯಾವುದನ್ನ ಟ್ಯಾಕ್ಸ್ ಬೆನಿಫಿಟ್ಸ್ನ ಕೊಡದೇ ಇರೋ ಥರ ಡಿಸೈಡ್ ಮಾಡಿಕೊಂಡು ಅವ್ರಿಗೆ ಡಿಸ್ಕ್ರಿಷ್ನರಿ ಪವರ್ನ ಕೊಟ್ಟಿರ್ತಾರೆ ಆಫೀಷಿಯಲ್ಸಿಗೆ. ನೆಕ್ಸ್ಟು, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್. ಹೆಸರೇ ಹೇಳೋ ಥರ ಅದು ಅಗ್ರಿಮೆಂಟ್. ಯಾರ ಮಧ್ಯೆ ಆಗುತ್ತೆ? ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ದೇಶಗಳ ಮಧ್ಯೆ ಆಗುವಂತಹ ಅಗ್ರಿಮೆಂಟ್. ಯಾಕೆ ಮಾಡ್ತಾರೆ? ಈಗ ಫಾರ್ ಎಕ್ಸಾಂಪಲ್, ಇಂಡಿಯಾಗೆ ಒಬ್ಬ ರೆಸಿಡೆಂಟ್, ಆದರೆ ಇಂಡಿಯಾದಲ್ಲಿರೋ ಸಿಟಿಸನ್ ಬೇರೆ ಯಾವುದೋ ಕಂಟ್ರಿಯಲ್ಲಿ ಒಂದು ಕಂಪ್ನಿನ ಓಪನ್ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಅವನು ಆ ಕಂಟ್ರಿಯಲ್ಲಿ, ಫಾರ್ ಎಕ್ಸಾಂಪಲ್ ಮಾಲ್ಡೀವ್ಸಲ್ಲಿ, ಮಾಲ್ಡೀವ್ಸಲ್ಲೂ ಅವನು ಟ್ಯಾಕ್ಸ್ನ ಪೇ ಮಾಡಬೇಕು, ಹಾಗೆ ಇಂಡಿಯಾದಲ್ಲೂ ಕೂಡ ಟ್ಯಾಕ್ಸ್ ಪೇ ಮಾಡಬೇಕು. ಅಂದರೆ ಡಬಲ್ ಟ್ಯಾಕ್ಸ್ ಆಗುತ್ತೆ. ಸೊ ಅವನಿಗೆ ಲಾಸ್ ಆಗುತ್ತೆ. ಸೊ ಹೆಸರೊಳಗೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್, ಡಬಲ್ ಟ್ಯಾಕ್ಸ್, ಎರಡು ಕಡೆ ಕಟ್ಟುವಂತಹ ಟ್ಯಾಕ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಂತಲೇ ಮಾಡಿರುವಂತಹ ಅಗ್ರಿಮೆಂಟ್. ಇದ್ರ ಮೂಲಕ ಏನಾಗುತ್ತೆ ಅಂತಂದರೆ, ಆ ಪರ್ಸನ್ನು ಡಿಸೈಡ್ ಮಾಡಿ ಯಾವುದಾನ ಒಂದು ಕಂಟ್ರಿಯಲ್ಲಿ ಟ್ಯಾಕ್ಸ್ನ ಪೇ ಮಾಡ್ಬೋದು, ಅಥವಾ ಎರಡೂ ಕಂಟ್ರಿಯಲ್ಲಿ ಪೇ ಮಾಡ್ಬೋದು ವಿತ್ ಅ ಲೋಯರ್ ಇಂಟ್ರೆಸ್ಟ್ ರೇಟ್, ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಎರಡು ಕಡೆಯೂ ಕೂಡ ಪೇ ಮಾಡ್ಬೋದು ಅನ್ನೋ ಕಾರಣಕ್ಕೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ನ ತೊಗೊಂಡು ಬಂದಿದ್ದಾರೆ. ಸೊ ಆದಷ್ಟು ಎಲ್ಲನೂ ಟ್ಯಾಕ್ಸೇಷನಲ್ಲಿ ಬರುವಂಥದನ್ನ ಕವರ್ ಮಾಡಿದ್ದೀನಿ. ಇನ್ನು ಯಾವುದಾದ್ರೂ ನಾನೇನಾದರೂ ಮಿಸ್ ಮಾಡಿದರೆ ಬೇರೆ ಬೇರೆ ವೀಡಿಯೋಸ್ಗಳಲ್ಲಿ ಯಾವುದಾನ ಇದ್ದರೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಈಗ ನಾನು ನನ್ನ ಸೆಕೆಂಡ್ ಸ್ಲಾಟ್ ಕರ್ನಾಟಕ ಜಿಯೋಗ್ರಫಿನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಗೊತ್ತಾ, ಇಡೀ ಭಾರತದಲ್ಲಿ ಕರ್ನಾಟಕ 6th ಲಾರ್ಜೆಸ್ಟ್ ಸ್ಟೇಟು, 6ನೇ ಸ್ಥಾನದಲ್ಲಿದೆ ಏರಿಯಾ ವೈಸು, ಹಾಗೆ ಪಾಪ್ಯುಲೇಷನ್ ವೈಸು 8th ಲಾರ್ಜೆಸ್ಟ್ ಸ್ಟೇಟ್. ನಾವು ಇಡೀ ಭಾರತದ ಜಿಯೋಗ್ರಫಿಕ್ ಏರಿಯಾ ಪ್ರಕಾರ 5.84% ನಮ್ಮ ಕರ್ನಾಟಕನೇ ಇದೆ. ಕರ್ನಾಟಕದ 4 ದಿಕ್ಕುಗಳಲ್ಲೂ ಕೊನೆಯ ತಾಲೂಕು ಅಥವಾ ಕೊನೆಯ ಜಾಗ ಯಾವುದು ಅಂತ ನೋಡೋದಾದರೆ, ಉತ್ತರದಲ್ಲಿ ಬೀದರಲ್ಲಿ ಔರಾದ್ ಅನ್ನೋದು ಕೊನೆಯ ನಾರ್ದರ್ನ್ ಮೋಸ್ಟ್ ತಾಲೂಕಾಗಿದೆ. ಹಾಗೆ ಬಾಟಮ್ಮಲ್ಲಿ ಚಾಮರಾಜನಗರ್ ಗುಂಡ್ಲುಪೇಟ್ ತಾಲೂಕು, ಮೋಯರ್ ನದಿ ಬಂದು ಬಂಡೀಪುರ ಫಾರೆಸ್ಟ್ ಮೂಲಕ ಹರಿದು ತಮಿಳುನಾಡಿನ ನೀಲಗಿರಿ ಹಾಗೆ ಕರ್ನಾಟಕನ ಸೆಪರೇಟ್ ಮಾಡುತ್ತೆ. ನೆಕ್ಸ್ಟು ಈಸ್ಟಲ್ಲಿ ಮುಳಬಾಗಿಲು ತಾಲೂಕು ಲಾಸ್ಟು, ನೆಕ್ಸ್ಟ್ ವೆಸ್ಟಲ್ಲಿ ಉತ್ತರ ಕನ್ನಡದಲ್ಲಿ ಕಾರವಾರ ತಾಲೂಕು, ಕಾರವಾರ ಏನಿದೆ ಅದು ನಮಗೆ ಲಾಸ್ಟ್ ಪ್ಲೇಸ್ ಆಗಿದೆ. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ಮುಂಚೆ ನಮ್ಮ ಕರ್ನಾಟಕದಲ್ಲಿ 9 ಜಿಲ್ಲೆಗಳು ಇದ್ವು. ಸ್ವಾತಂತ್ರ್ಯ ಸಿಕ್ಕ ಹಾಗೆ ಫಜಲ್ ಅಲಿ ಕಮಿಷನ್ ಏನು ಬರುತ್ತೆ, ಸ್ಟೇಟ್ ರಿಆರ್ಗನೈಸೇಷನ್ ಮಾಡಬೇಕು ಅಂತ, ಅದರಲ್ಲಿ ನಮಗೆ 19 ಡಿಸ್ಟ್ರಿಕ್ಟ್ಗಳನ್ನು ಮಾಡ್ತಾರೆ 1956 ಟೈಮಲ್ಲಿ. ಆದರೆ ಈಗ ನಮ್ಮಲ್ಲಿ 31 ಜಿಲ್ಲೆಗಳಿದ್ದಾವೆ. ರೀಸೆಂಟ್ ಬಂದುಬಿಟ್ಟು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿಜಯನಗರ ಡಿಸ್ಟ್ರಿಕ್ಟ್ ಬಳ್ಳಾರಿಯಿಂದ ಬೈಫರ್ಕೇಟ್ ಮಾಡಿ ವಿಜಯನಗರ ಡಿಸ್ಟ್ರಿಕ್ಟ್ನ ಫಾರ್ಮ್ ಮಾಡಿದ್ದಾರೆ 2020. ಯಾರಾದರೂ ಕಮೆಂಟ್ ಮಾಡೋದಾದರೆ, ನಮ್ಮಲ್ಲಿ 7 ಜಿಲ್ಲೆಗಳನ್ನು ಫಾರ್ಮ್ ಮಾಡ್ತಾರೆ ಹೊಸದಾಗಿ, ಅದು ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ರಿಆರ್ಗನೈಸೇಷನ್. ಅಂದರೆ ಇಲ್ಲಿ ತನಕ ಒಂದು ಡಿಸ್ಟ್ರಿಕ್ಟ್ನ ಫಾರ್ಮ್ ಮಾಡೋದು ಅಥವಾ 2 ಡಿಸ್ಟ್ರಿಕ್ಟ್ನ ಫಾರ್ಮ್ ಮಾಡೋದು ಇರುತ್ತೆ, ಬಟ್ ಲಾರ್ಜೆಸ್ಟ್ ನಂಬರಲ್ಲಿ 7 ಜಿಲ್ಲೆಗಳನ್ನು ಹೊಸದಾಗಿ ಫಾರ್ಮ್ ಮಾಡಿದ್ದು
ಒಬ್ಬರು ಸಿ ಎಮ್ ಆಗಿದ್ದಾಗ, ಆ ಸಿ ಎಮ್ ಯಾರಾಗಿದ್ದಾಗ 7 ಜಿಲ್ಲೆಗಳನ್ನು ನಮ್ಮಲ್ಲಿ ಫಾರ್ಮ್ ಮಾಡಿದ್ರು ಅಂತ ಯಾರಾದರೂ ಕಾಮೆಂಟ್ ಮಾಡ್ತೀರಾ? ಅದು ಎಷ್ಟು ಏನು ಅದೆಲ್ಲಾದರೂ ಅದನ್ನು ಡೀಟೇಲ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎರಡು ಟೈರಿಂಗ್ ಸ್ಲಾಟ್ ಆದಮೇಲೆ ಟೆರೆಸ್ ಮೇಲೆ ಬಂದು ಸನ್ಸೆಟ್ನ ಎಂಜಾಯ್ ಮಾಡ್ಕೊಂಡು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ಯಾಕೋ ಥರ್ಡ್ ಸಬ್ಜೆಕ್ಟ್ನ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಿರಲಿಲ್ಲ, ಬಟ್ ಆದ್ರೂ ದಿನ ಎಕ್ಸ್ಕ್ಯೂಸ್ ಕೊಡೋದು ಚೆನ್ನಾಗಿಲ್ಲ ಅಂತ ಇವತ್ತು ನಾನು ಸಿ ಸ್ಯಾಟ್ನ ಇಟ್ಕೊಂಡೆ. ಸಿ ಸ್ಯಾಟ್ ನಾನು ಸ್ವಲ್ಪ ವೀಕ್ ಇದ್ದೀನಿ, ಸ್ವಲ್ಪ ಅಲ್ಲ ತುಂಬಾ ವೀಕ್ ಇದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಸಿ ಸ್ಯಾಟ್ ಮಾಡೋದ್ರಿಂದ ಬೇರೆ ಎಲ್ಲ ಸಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ, ಮ್ಯಾಥ್ ಸಾಲ್ವಿಂಗ್ ಇರೋದ್ರಿಂದ ಇಂಟ್ರೆಸ್ಟ್ ತಾನಾಗೆ ಬರುತ್ತೆ. ಹಾಗೆ ಕನ್ಸಿಸ್ಟೆಂಟ್ ಆಗಿ ದಿನ ಇಷ್ಟು ಅವರ್ ಓದೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಲಾಸ್ಟ್ ಮಿನಿಟಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಬರೋಲ್ಲ ಸಿ ಸ್ಯಾಟ್ ಇಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಸೊ ಅದೇ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸಿ ಸ್ಯಾಟ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ವೀಡಿಯೋಸ್ನ ನೋಡಿಕೊಂಡೆ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಸ್ಲಾಟ್ ಮುಗಿಸೋದ್ರ ಮೂಲಕ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.